ಪ್ರಯೋಗ ರಾಸಾಯನಿಕ ಕ್ರಿಯಾಶೀಲತೆಯ ಸರಣಿ ವಿಷಯ ರಸಾಯನಶಾಸ್ತ್ರ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾದ ಅವಶ್ಯಕ ವಸ್ತುಗಳೆಂದರೆ ಎರಡು ಕಬ್ಬಿಣದ ಮೊಳೆಗಳು ಸತುವಿನ ಎರಡು ಪಟ್ಟಿಗಳು ಮತ್ತು ತಾಮ್ರದ ಎರಡು ಪಟ್ಟಿಗಳು ಹಾಗೂ ಈ ಲೋಹಗಳ ಸಲ್ಫೇಟ್ ಲವಣಗಳಾದ ಕಬ್ಬಿಣ ಅಥವಾ ಫೆರಸ್ ಸಲ್ಫೇಟ್ ಸತುವಿನ ಸಲ್ಫೇಟ್ ಮತ್ತು ತಾಮ್ರದ ಸಲ್ಫೇಟ್ಗಳು ಅವಶ್ಯಕ ಇವುಗಳ ಜೊತೆ ನಮಗೆ ಒಂದು ಸ್ಪ್ಯಾಚುಲಾ ಅಥವಾ ಐಸ್ಕ್ರೀಮ್ ಕಡ್ಡಿ ಸಲ್ಫೇಟ್ ಲವಣಗಳ ಜಲೀಯ ದ್ರಾವಣಗಳನ್ನು ತಯಾರಿಸಲು ನೀರು ಮತ್ತು ಪ್ರಯೋಗವನ್ನು ಮಾಡಲು ಆರು ಪೇಪರ್ ಕಪ್ ಅಥವಾ ಪ್ಲಾಸ್ಟಿಕ್ ಕಪ್ಗಳು ಬೇಕಾಗುತ್ತವೆ ನಿಮಗೆ ಲಭ್ಯವಿದ್ದಲ್ಲಿ ಪರೀಕ್ಷಾ ಪ್ರಣಾಳಗಳನ್ನು ಕೂಡ ಬಳಸಬಹುದು ತಾಮ್ರದ ಸಲ್ಫೇಟ್ ಹೊಂದಿರುವ ಎರಡು ಕಪ್ಗಳಲ್ಲಿ ಕಬ್ಬಿಣದ ಮೊಳೆ ಮತ್ತು ಸತುವಿನ ಪಟ್ಟಿಯನ್ನು ಸೇರಿಸಿ ಸತುವಿನ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಎರಡು ಕಪ್ಪುಗಳಿಗೂ ಕಬ್ಬಿಣದ ಮೊಳೆ ಮತ್ತು ತಾಮ್ರದ ಪಟ್ಟಿಯನ್ನು ಸೇರಿಸಿ ಕಬ್ಬಿಣ ಸಲ್ಫೇಟ್ ಇರುವ ಎರಡು ಕಪ್ಗಳಿಗೆ ಸತುವಿನ ಪಟ್ಟಿ ಮತ್ತು ತಾಮ್ರದ ಪಟ್ಟಿಯನ್ನು ಸೇರಿಸಿ ಲೋಹದ ಪಟ್ಟಿಗಳು ದ್ರಾವಣಗಳಲ್ಲಿ ಮುಳುಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಲೋಹದ ಪಟ್ಟಿಗಳನ್ನು ಸುಮಾರು ಮೂವತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ಮೂವತ್ತು ನಿಮಿಷಗಳ ನಂತರ ದ್ರಾವಣಗಳಿಂದ ಲೋಹದ ಪಟ್ಟಿಗಳನ್ನು ತೆಗೆದು ಅವುಗಳಲ್ಲಿ ಯಾವುದಾದರೂ ಬದಲಾವಣೆಯಾಗಿದೆಯೇ ಎನ್ನುವುದನ್ನು ಗಮನಿಸಿ ಕ್ರಿಯಾಶೀಲತೆಯ ಸರಣಿಯು ಧಾತುಗಳನ್ನು ಹೆಚ್ಚಿನ ಕ್ರಿಯಾಶೀಲತೆಯಿಂದ ಕಡಿಮೆ ಕ್ರಿಯಾಶೀಲತೆಯೆಡೆಗೆ ಜೋಡಿಸಲಾದ ಸರಣಿಯಾಗಿದೆ ಕ್ರಿಯಾಶೀಲತೆಯ ಸರಣಿಯು ಸ್ಥಾನಪಲ್ಲಟ ಕ್ರಿಯೆಗಳ ಉತ್ಪನ್ನವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಈ ಪ್ರಯೋಗದಲ್ಲಿ ನಾವು ಮೂರು ಲೋಹಗಳನ್ನು ಎರಡು ಲೋಹಗಳ ಸಲ್ಫೇಟ್ಗಳ ಜಲೀಯ ದ್ರಾವಣಗಳಲ್ಲಿ ಇರಿಸಿದ್ದೇವೆ ಹೆಚ್ಚು ಕ್ರಿಯಾಶೀಲ ಲೋಹವು ಕಡಿಮೆ ಕ್ರಿಯಾಶೀಲ ಲೋಹವನ್ನು ಅದರ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ ಈ ಪ್ರಯೋಗದ ಮೂಲಕ ನಾವು ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು ಎನ್ನುವುದನ್ನು ಕಂಡುಕೊಳ್ಳಬಹುದು ಇಲ್ಲಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವ ಸತುವಿನ ಪಟ್ಟಿಯ ಮೇಲೆ ಒಂದು ತೆಳುವಾದ ಪದರ ರೂಪುಗೊಂಡಿರುವುದನ್ನು ಕಾಣಬಹುದು ಸತುವು ಈ ದ್ರಾವಣಗಳಲ್ಲಿರುವ ಕಬ್ಬಿಣ ಮತ್ತು ತಾಮ್ರಗಳನ್ನು ಸ್ಥಾನಪಲ್ಲಟಗೊಳಿಸಿರುವುದನ್ನು ಇದು ಸೂಚಿಸುತ್ತದೆ ಕಬ್ಬಿಣ ಮತ್ತು ತಾಮ್ರಕ್ಕಿಂತ ಸತುವು ಹೆಚ್ಚು ಕ್ರಿಯಾಶೀಲವಾಗಿದೆ ಎನ್ನುವುದು ಇದರಿಂದ ತಿಳಿಯುತ್ತದೆ ಇಲ್ಲಿ ನಡೆದ ಸ್ಥಾನಪಲ್ಲಟ ಕ್ರಿಯೆಯ ಸಮೀಕರಣ ಹೀಗಿದೆ ZN ಪ್ಲಸ್ ಒ ಫೋರ್ ಬಾಣದ ಗುರುತು ಸಿ ಯು ಪ್ಲಸ್ ಝಡೆನ್ ಎಸ್ಒೋರ್ ಹಾಗೆಯೇ ಎನ್ ಪ್ಲಸ್ ಎಫ್ಇಎಸ್ಒೋರ್ ಬಾಣದ ಗುರುತು ಇ ಪ್ಲಸ್ ಝಡೆನ್ ಎಸ್ಒೋರ್ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವ ಕಬ್ಬಿಣದ ಮೊಳೆಯ ಮೇಲೆ ಕಂದು ಬಣ್ಣದ ಲೇಪನವಿದೆ ಇದು ದ್ರಾವಣದಲ್ಲಿರುವ ತಾಮ್ರವನ್ನು ಕಬ್ಬಿಣವು ಸ್ಥಾನಪಲ್ಲಟಗೊಳಿಸಿರುವುದನ್ನು ಸೂಚಿಸುತ್ತದೆ ಇಲ್ಲಿ ನಡೆದ ಸ್ಥಾನಪಲ್ಲಟ ಕ್ರಿಯೆಯ ಸಮೀಕರಣವು ಹೀಗಿದೆ ಇ ಪ್ಲಸ್ ಸಿ ಒ ಫೋರ್ ಬಾಣದ ಗುರುತು ಯು ಪ್ಲಸ್ ಫೋರ್ ಆದರೆ ಸತುವಿನ ಸಲ್ಫೇಟ್ ದ್ರಾವಣದಲ್ಲಿರುವ ಮೊಳೆಯಲ್ಲಿ ಯಾವುದೇ ಬದಲಾವಣೆಯೂ ಕಂಡುಬರುವುದಿಲ್ಲ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆದರೆ ಸತುವಿಗಿಂತ ಕಡಿಮೆ ಕ್ರಿಯಾಶೀಲ ಎನ್ನುವುದನ್ನು ಇದು ತೋರಿಸುತ್ತದೆ ಕಬ್ಬಿಣದ ಸಲ್ಫೇಟ್ ಮತ್ತು ಸತುವಿನ ಸಲ್ಫೇಟ್ ದ್ರಾವಣಗಳಲ್ಲಿರುವ ತಾಮ್ರದ ಪಟ್ಟಿಗಳ ಮೇಲೆ ಯಾವುದೇ ಲೇಪನ ಉಂಟಾಗಿಲ್ಲ ಕಬ್ಬಿಣ ಮತ್ತು ಸತುಗಳಿಗಿಂತ ತಾಮ್ರವು ಕಡಿಮೆ ಕ್ರಿಯಾಶೀಲ ಲೋಹ ಎನ್ನುವುದನ್ನು ಇದು ಸೂಚಿಸುತ್ತದೆ ಈ ಪ್ರಯೋಗದಿಂದ ನಾವು ಕಂಡುಕೊಂಡ ಅಂಶಗಳೆಂದರೆ ಸತುವು ಕಬ್ಬಿಣ ಮತ್ತು ತಾಮ್ರಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆದರೆ ಸತುವಿಗಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ತಾಮ್ರವು ಮೂರೂ ಲೋಹಗಳಲ್ಲಿ ಕನಿಷ್ಠ ಕ್ರಿಯಾಶೀಲ ಲೋಹವಾಗಿದೆ ನೀವು ಇದನ್ನು ಪ್ರಯತ್ನಿಸಿ ಸತುವಿನ ಸಲ್ಫೇಟ್ ತಾಮ್ರದ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್ ದ್ರಾವಣಗಳಲ್ಲಿ ಸೇಫ್ಟಿ ಪಿನ್ ಮತ್ತು ನಾಣ್ಯವನ್ನು ಅದ್ದಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಸೇಫ್ಟಿ ಪಿನ್ ಮತ್ತು ನಾಣ್ಯಗಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ ಇವುಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ ವಸ್ತು ಎನ್ನುವುದನ್ನು पत्े हच्च प्रयत्न